ನಮಸ್ಕಾರ ಅಭಿಷೇಕ್. ನಮಸ್ಕಾರ. ಸೊ ಸರ್, ಈಗ ಹೊರಗಡೆ ನಾವು ಎಲ್ಲಾದರೂ ಸುತ್ತಾಡಬೇಕಾದ್ರೆ ಏನೋ ಒಂದು ನಮಗೆ ಏನೋ ಸಿಕ್ಬಿಡುತ್ತೆ, ಏನೋ ವಸ್ತು, ಏನೋ ಒಂದು ಅಮೂಲ್ಯವಾದ್ದು ಇಲ್ಲ ಮುಖ್ಯವಾದ್ದು. ಕೆಲವೊಂದೊಂದ್ಸರಿ ಅದು ತೊಗೊಂಡು ಬಂದಮೇಲೆ ಒಳ್ಳೇದಾಗಿರೋದು ಇದ್ದಾವೆ, ಇಲ್ಲ ಕೆಲವ್ಗೆ ಏನಾದರೂ ತೊಂದರೆಗಳು ಆಗಿರೋದು ಇರ್ಬೋದು. ಈ ಥರ ಏನಾದರೂ ಸಿಕ್ಕಿದ್ದು ಹೊರಗಡೆ ಸುತ್ತಾಡಬೇಕಾದ್ರೆ ಆ ವಸ್ತುಗಳನ್ನ ಮನೆಗೆ ತೊಗೊಂಡ್ಬರ್ತೀವಿ, ಏನೋ ತುಂಬ ಚೆನ್ನಾಗೈತೆ ಮನೆ ಮಾಡ್ಕೊಳ್ಳೋಣ, ಇಲ್ಲ ಏನೋ ಒಡವೆಗಳಿರ್ಬೋದು, ಇಲ್ಲ ಇನ್ನೊಂದೇನೋ ಒಂದಿರ್ಬೋದು, ಅವುಗಳನ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ಯಾವ ಥರ ಏನಾದರೂ ಎಫೆಕ್ಟ್ಗಳಾಗುತ್ತೆ ಅವು? ಖಂಡಿತವಾಗ್ಲೂ ಆಗುತ್ತೆ. ನಾವು ಸುಮಾರಷ್ಟು ವಿಚಾರಗಳನ್ನ ನಾವು ಇದ್ರ ಬಗ್ಗೆ ನಾವು ಮಾತಾಡ್ತಾನೇ ಇರ್ತೀವಿ. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಹಲವಾರು ಜನರಿಗೆ ಹಲವಾರು ಥರ ಸಮಸ್ಯೆಗಳಾಗಿದೆ. ನಾವು ಈ ಥರ ಒಂದು ವಿಚಾರಗಳು ನಮ್ಮಲ್ಲಿಗೆ ತುಂಬ ಜನ ತೊಗೊಂಡ್ಬರ್ತಾರೆ. ತುಂಬ ವರ್ಷಗಳ ಹಿಂದೆ ಒಬ್ಬರಿಗೆ ರಾಜೇಶ್ ನಗರದಲ್ಲಿ ಒಂದು ಚಿನ್ನದ ತಾಳಿ ಸಿಕ್ಕಿತ್ತು. ತಾಳಿ ಸಿಕ್ಕಿತ್ತು. ಸೊ ಅವಾಗ ನಮ್ಮಲ್ಲಿಗೆ ಫೋನ್ ಮಾಡಿ ಕೇಳಿದ್ರು ಅವರು, ಏನು ಮಾಡಬೇಕು ಗುರುಗಳೇ ಇದು ಅಂತ. ಸೊ ಅದನ್ನು ನಾವು ಯಕ್ಷಿಣಿ, ನಾವು ಏನೇ ಹೇಳಿದ್ರು ಕೂಡ ನಾವು ಸ್ವಂತವಾಗಿ ಹೇಳೋಂಗಿಲ್ಲ, ಯಕ್ಷಿಣಿ ಹತ್ರ ಕೇಳೇ ಹೇಳಬೇಕು. ಪ್ರಶ್ನೆ ಆಗಿದಾಗ ಅದು ದೇವಿಯ ಒಂದು ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಮುತ್ತೈದೆಯರು ಅವ್ರದ್ದು ಒಂದು ತಾಳಿ ಇದ್ದರೆ ಅದು ದೇವಿಯ ಸ್ವರೂಪ ಅಂಥೇಳಿ ಬರುತ್ತೆ. ಸೊ ದೇವಿಯ ಸ್ವರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮನೆಗೆ ತಂದು ಪೂಜೆ ಮಾಡಿ ಅಂತ ನಾವು ಹೇಳಿದ್ವಿ. ಅದು ತುಂಬ ರೇರು ಸಿಗುವಂಥದ್ದು ಇಂಥದ್ದೆಲ್ಲ ವಸ್ತುಗಳು. ಅವರು ಹೆಂಗಿದ್ರು ಅಂದರೆ ಒಂದು ಸುಮಾರು ಒಂದು 5,000-6,000 ರೂಪಾಯಿ ಮನೆ ಆಗಿನ ಇದ್ರಲ್ಲೇನೆ, ಅವರೇ ಒಂದು ಮೀಡಿಯಂ ಮಧ್ಯಮ ವರ್ಗ ಅಂತ ಕೇಳಿ ಕರಿಬೋದು ಅವ್ರನ್ನ. 5,000-6,000 ಮನೆನೇ ತುಂಬ ದೊಡ್ಡ ಮನೆ ಅದು. ಓಕೆ. ಸರ್, ಇದ್ದವರು ತುಂಬ ಅವರು ಶ್ರೀಮಂತಿಕೆ ಬಂದುಬಿಟ್ರು, ಮತ್ತೆ ರಾಜಕೀಯದಲ್ಲಿ ಅವರ ಯಜಮಾನರು ಇವಾಗ ಒಂದು ಒಳ್ಳೆಯ ಒಂದು ಪೊಸಿಷನ್ ತಗೊಂಡಿದ್ದಾರೆ. ಅಂದರೆ ಒಂದು ಚಿಕ್ಕ ಪೊಸಿಷನ್ನೇ, ಒಳ್ಳೆಯ ಒಂದು ಹೆಸರು ನೇಮ್ ಫೇಮನ್ನ ತೊಗೊಂಡಿದ್ದಾರೆ ಅಂಥದ್ದು ಒಂದಾಗಿದೆ. ಇನ್ನು ನೆಕ್ಸ್ಟು ಹೇಳ್ತು ಅಂತ ಹೇಳಿದ್ರೆ ನೋಡಿ, ಕೆಲವರಿಗೆಲ್ಲ ಈ ಕಬ್ಬಿಣದ ವಸ್ತುಗಳು ಸಿಗುತ್ತೆ, ಈ ಪಿನ್ ಇರ್ಬೋದು ಅಥವಾ ಇಂಥದ್ದೆಲ್ಲ. ಇಂಥದ್ದೇನೇನು ಪರಮ ದರಿದ್ರ ಅದು ಕಬ್ಬಿಣ, ಅದು ಸಿಕ್ಬಿಟ್ರೆ ಅಲ್ಲಿಂದ ಗ್ರಾಚಗಳು ಶುರು ಆಗುತ್ತೆ. ಅವಾಗ ಏನು ಮಾಡಬೇಕು, ತಲೆಗೆ 3 ಸುತ್ತಾಕ್ಬಿಟ್ಟು ಅದನ್ನು ತೊಗೋಬೇಕು ಅಂತ ಅದು ಬಿಡಲ್ಲ. ಅದು ತುಂಬ ಅಟ್ರಾಕ್ಟ್ ಮಾಡಿಬಿಡುತ್ತೆ. ನಾವೇನೋ ಅದು ಮುಟ್ಟಿ ತೊಗೊಂಡ್ಬಿಟ್ರೆ ಅದನ್ನು 3 ಸುತ್ತಾಕಿ ನಾವು ಹಾಕ್ಬಿಡಬೇಕು. ಇನ್ನು ಕೆಲವು ಕಡೆ ನಮಗೆ ಕೆಲವೆಲ್ಲ ಯಂತ್ರಗಳು, ಈ ತಾಯತಗಳು ಇಂಥವೆಲ್ಲ ಸಿಕ್ಬಿಡುತ್ತೆ. ಆಮೇಲೆ ಇನ್ನೂ ವಿಚಾರ ಏನಪ್ಪ ಅಂದರೆ, ಸಿಗೋದಿರಲಿ, ದೇವಸ್ಥಾನಗಳಲ್ಲಿ ಹೋದಾಗ ಈಗ ಒಳ್ಳೆಯ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ನೀವು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಧರ್ಮಸ್ಥಳ ಇರ್ಬೋದು, ಇಲ್ಲೆಲ್ಲ ಏನು ಮಾಡಿರ್ತಾರೆ, ಈ ಹಳೆಯ ತಾಯತಗಳನ್ನ ಅಥವಾ ಏನಾದ್ರೂ ಒಂದು ಇದನ್ನು ಅಲ್ಲಿ ಕಟ್ಟಿರ್ತಾರೆ. ತಗಡು, ಹಾಂ ತಗಡು ಇದೆಲ್ಲ ಕಟ್ಟಿರ್ತಾರೆ. ಅದನ್ನ ಹೋಗಿ ಮುಟ್ಟು ನೋಡೋದು, ಅದೇನಿದೆ ಅಂತ ಮುಟ್ಟು ನೋಡೋದು, ಆ ದರ ಎಲ್ಲ ಇದು ಮಾಡೋದು, ಬಹಳಷ್ಟು ಸಮಸ್ಯೆಗಳು ಆಗುತ್ತೆ ಅದರಿಂದ, ಬಹಳಷ್ಟು ತೊಂದರೆಗಳಾಗುತ್ತೆ. ನೋಡಿ, ಒಳ್ಳೆಯದು ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ನಾವು ಚಿನ್ನನ ಸಿಕ್ಕಿದ್ರೆ ದರಿದ್ರ ಅಂತೇಳಿ ಕರಿತೀವಿ, ಚಿನ್ನ ಸಿಗಬಾರ್ದು ಅಂತ ಹೇಳ್ತೀವಿ. ಆದರೆ ಈ ಒಂದು ಮುತ್ತೈದೆ ತಾಳಿ ಸಿಕ್ಕಿರೋದ್ರಿಂದ ಅವರು ಆ ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ಅದಕ್ಕೆ ಸ್ವರೂಪ ಯಾವುದು ಅಂತ ತಿಳ್ಕೊಬೇಕು. ಆಮೇಲೆ ಹಣ, ಸಾಮಾನ್ಯವಾಗಿ ಹಣ ಸಿಗುತ್ತೆ, ತುಂಬ ದೊಡ್ಡ ಮಟ್ಟದ ಹಣ ಸಿಕ್ಕಿದ್ರೆ ಯಾರು ಅಂತ ನೋಡ್ಬಿಟ್ಟು ಅವ್ರು ಕೊಟ್ಬಿಡೋದು ಒಳ್ಳೇದು ಪಾಪ, ಯಾಕಂದ್ರೆ ತುಂಬ ಅವರು ಕಷ್ಟಪಟ್ಟಿರ್ತಾರೆ. ಸಣ್ಣ ಪುಟ್ಟ ಹಣಗಳು ಸಿಕ್ಕಿದಾಗ ನಾವು ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಲೆಗೆ 3 ಸುತ್ತಾಕ್ಬಿಟ್ಟು ತಗೊಂಡೋಗಿ ಯಾವ್ದಾದ್ರು ದೇವಿ ದೇವಸ್ಥಾನದ ಹುಂಡಿಗೆ ಹಾಕ್ಬೇಕು. ಮತ್ತೆ ಕರ್ಮ, ಮತ್ತೆ ಯಾರಾದರೂ ಈ ಹೆಸರುಗಳು ಚೀಟಿಗಳು ಬರೆದು, ಈಗ ನಮ್ಮ ಆಫೀಸಿಗೆ ಬರೋರು ಕೆಲವರೆಲ್ಲ ಹೇಳ್ತಾರೆ, ನಮ್ಮ ಮನೆ ಬಾಗಿಲು ಯಾರೋ ದುಡ್ಡು ತಂದು ಹಾಕ್ಬಿಟ್ಟಿದ್ರು ಅಂತ. ಅದು ಕೆಲವು ವಾಮಾಚಾರಗಳು ಮಾಡಿ ಅದರ ಸ್ವಲ್ಪ ಕುಂಕುಮ ದುಡ್ಡು ಎಲ್ಲ ಸುತ್ತಿ ಅದನ್ನ ಒಂದು ದಾರದಲ್ಲಿ ಸುತ್ತಬಿಟ್ಟು ತಂದು ಮನೆ ಬಾಗಿಲಿಗೆ ಹಾಕಿರ್ತಾರೆ. ಅಂಥದ್ದೆಲ್ಲ ಇದ್ದಾಗ ನಾವು ಅದನ್ನ ದೇವಸ್ಥಾನ ಉಂಡಿ ಹಾಕ್ಬಿಡೋದು ಒಳ್ಳೇದು, ಇಲ್ಲಾಂದ್ರೆ ಅದರಲ್ಲಿ ತುಂಬಾ ಎಫೆಕ್ಟ್ಗಳು ತೊಂದರೆಗಳು ಆಗ್ಬಿಡುತ್ತೆ. ಹಣ ಅಂತೇಳಿ ನಾವು ಖರ್ಚು ಮಾಡಕ್ ಹೋದಾಗ ಅಥವಾ ನಾವು ಮುಟ್ತೀವಲ್ಲ, ನಾವು ಖರ್ಚು ಮಾಡೋದು ಅಥವಾ ಬೇರೆಯವ್ರು ಕೊಡೋದು ಅದು ಬೇರೆ ರೀತಿ, ನಾವು ಮುಟ್ಬಿಟ್ರೆ ಅದನ್ನ ಎಲ್ಲಿ ಹಾಕ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಅದರಿಂದ ಅದನ್ನ ತಗೊಂಡೋಗ್ಬಿಟ್ಟು ದೇವಸ್ಥಾನ ಉಂಡಿಗೆ ಹಾಕೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಹೀಗೆ ನಾವು ನೀವು ಸಿಕ್ಕಿದ ವಸ್ತು ಅಂತಾಗ ನನಗೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಜ್ಞಾಪಕ ಬಂತು. ಬಹಳ ವರ್ಷಗಳ ಹಿಂದೆ ನಮಗೆ ಒಂದು ಮನೆ ಹತ್ರ ಒಂದು ಬಾವಿ ಹತ್ರ ಏನೋ ಬಿದ್ದಿದೆ, ಬನ್ನಿ ಗುರುಗಳೇ ಅಂತ ಹೇಳಿ ಕರೆದ್ರು. ನಾವು ಹೋಗಿದ್ವಿ, ಹೋದರೆ ಅಲ್ಲಿ ಒಂದು ಒಂದು ಯಂತ್ರ ಬಿದ್ದಿತ್ತು. ಅಂದರೆ ಆ್ಯಕ್ಚುಲಿ ಏನಾಗಿದೆ, ಆ ಕಟ್ಟಿದ ಮನೇನ ಅವ್ರು ತೊಗೊಂಡಿದ್ದಾರೆ. ಸೊ ಆ ಯಜಮಾನರ ಹೆಸರು ಶಿಲ್ಪಾ ಅಂತ ಹೇಳಿ, ಆ ಯಮ್ಮನ ಹೆಸರು ನೋಡಿ ಅಲ್ಲಿ ನುಡಿತಾ ಇದೆ ಸತ್ಯ, ಬಿದ್ದಿತ್ತು. ಸೊ ಆ ಒಂದು ಯಂತ್ರವನ್ನು ತೊಗೊಂಡ್ವಿ, ಯಂತ್ರ ತಗೊಂಡು ಅದೇನೋ ವಾಮಾಚಾರ ಮಾಡಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ನಮ್ಗೆ ಹೇಳಿದ್ದು. ಈಗ ಆಗ್ತಾನೆ ತಗೊಂಡಿದ್ದು ಮನೆಯವರು, ಅಲ್ಲಿ ಯಾರು ಬರ್ಲಿಕ್ಕೂ ಸಾಧ್ಯವಿರಲಿಲ್ಲ. ತುಂಬಾ ಹಳೆಯ ಕಾಲದ ಬಾವಿ, ಒಂದು ಸುಮಾರು ಒಂದು 90-100 ವರ್ಷದ ತನಕ ಆಗಿದೆ ಬಾವಿಗೆ, ನೀರು ತುಂಬಾ ಕೆಳಗಡೆ ಹೋಗಿದೆ, ಚಿಕ್ಕ ಬಾವಿ.
ಅಲ್ಲಿ ಒಂದು ಯಂತ್ರ ಬಿದ್ದಿತ್ತು. ಆ ಯಂತ್ರನ ತೆಗೆದು ನೋಡಿದ್ವಿ. ಏನೋ ಒಂದು ಥರ ನನಗೆ ಆ ಯಂತ್ರ ಮುಟ್ಟಿದ ತಕ್ಷಣ ಬಹಳ ಒಂದೇನೋ ಮಿರಾಕಲ್ ಅನ್ನಿಸ್ಬಿಡ್ತು. ಏನೋ ಶಕ್ತಿ ಇದೆ ಇದರಲ್ಲಿ ಅಂತೇಳಿ. ನಾನು ಅಂಥ ವಸ್ತುಗಳನ್ನೆಲ್ಲ ಯಾವತ್ತು ಬಿಡೋದಿಲ್ಲ. ನಮಗೆ ತುಂಬ ಬೇಕಾಗಿರ್ತಕ್ಕಂಥ ವಸ್ತು. ಓಕೆ. ಆವಾಗ ಇದೇ ಥರ ಒಂದು ಶಲ್ಯ ಹಾಕ್ಕೊಂಡಿರ್ಬೇಕಾದ್ರೆ ಆ ಶಲ್ಯದಲ್ಲಿ ಆ ಯಂತ್ರವನ್ನು ಸುತ್ತಬಿಟ್ಟು ಮನೆಗೆ ತೊಗೊಂಬಂದೆ. ಅದನ್ನು ನಾನು ಬಿಚ್ಚಿ ನೋಡೋಕ್ಕೆ ನನಗೆ ಟೈಮ್ ಇರಲಿಲ್ಲ. ಓಕೆ ಓಕೆ. ಆಗೇನಾಗೋಯ್ತು, ಒಂದು ಸ್ವಲ್ಪ ದಿನಗಳಲ್ಲೇ ಒಂದು ವಿಚಿತ್ರವಾದ ಸಮಸ್ಯೆ ಬಂತು ನನಗೆ. ಇದು ಯಾವುದು ಅಂದರೆ ಪ್ರೇತದ್ದು ಒಂದು ಸಮಸ್ಯೆ. ಆವಾಗ ಒಂದು ಬುಕ್ ರೆಫರ್ ಮಾಡಿ ತೆಗಿಬೇಕಿತ್ತು. ಆ ಬುಕ್ಕನ್ನು ನೋಡ್ತಾ ಇರಬೇಕಾದ್ರೆ ನನಗೆ ಈ ಯಂತ್ರ ಆ ಬುಕ್ಕಲ್ಲಿ ಇಟ್ಟಿದ್ದೀನಿ, ಅದು ಬಿದ್ದೋಯ್ತು ಕೆಳಗಡೆ. ಆ ಯಂತ್ರನ ತೆಗೆದ್ರೆ ಅದ್ರಲ್ಲಿ ಒಂದು ಮಂತ್ರ ಬರೆದಿದ್ದಾರೆ. ಓಕೆ. ಏನಿರ್ಬೋದು ಈ ಮಂತ್ರ ಅಂತ ಹೇಳಿ ನಾನು ಸರ್ಚ್ ಮಾಡಕ್ಕೆ ಹೋದರೆ ಅದು ಅತೀ ಪುರಾತನವಾಗಿರ್ತಕ್ಕಂಥ ಒಂದು ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಆ ಮಂತ್ರ ಪ್ರಯೋಗ ಯಾವ ರೀತಿಯಲ್ಲಿ ಮಾಡಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡಿ. ನಮ್ಮ ಅದೃಷ್ಟ ಅದು ಸಿಕ್ಕಿದ್ದು ಹೆಂಗಾಗೋಯ್ತು ನಮಗೆ ಅಂತ ಹೇಳಿದ್ರೆ ಅದರಿಂದ ಆ ಸಮಸ್ಯೆ ಏನಿದೆ ಅದು ಕ್ಲಿಯರ್ ಆಗೋಯ್ತು. ಅದಲ್ಲದೇ ಅದೇ ಮಂತ್ರನ ಇಟ್ಕೊಂಡು ನಾನು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದ್ದೀನಿ. ಬಹಳ ಸಿದ್ಧಿಯಾಗಿದೆ. ಈ ರೀತಿಯಲ್ಲಿ ಸಿಗೋದ್ರಲ್ಲಿ ಒಳ್ಳೆಯದು ಸಿಕ್ಬಿಡುತ್ತೆ ಮತ್ತೆ ಕೆಟ್ಟದ್ದು ಸಿಕ್ಬಿಡುತ್ತೆ. ಅದರಿಂದ ಯಾವುದೇ ಇದ್ರೂ ಕೂಡ ಅದನ್ನು ಭಾರಿ ಹುಷಾರಾಗಿ ನೋಡಬೇಕು. ಆದಷ್ಟು ಮುಟ್ಟಬಾರ್ದು. ನಮ್ಗೆ ಬೇಡ ಅಂದರೆ ಆ ವಸ್ತುಗಳನ್ನ ಮುಟ್ಟಬಾರ್ದು. ಅಥವಾ ಏನಾದರೂ ಒಂದು ಆ ಥರ ಕೆಟ್ಟದ್ದು ಅಂದರೆ ಯಾರನ್ನ ಕೇಳಿಕೊಂಡು ಅದನ್ನು ತೊಗೊಂಡೋಗ್ಬಿಟ್ಟು ಹುಂಡಿಗೆ ಹಾಕೋದು ಮಾಡೋದು ಇಂಥದ್ದೆಲ್ಲ ಮಾಡೋದ್ರಿಂದ ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಸೊ ಸಿಕ್ಕಿದ ವಸ್ತುಗಳಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಸಾಮಾನ್ಯವಾಗಿ ಈಗ ನೀವು ಸುತ್ತೋದು ಅಂತ ಹೇಳಿದ್ರಿ, ಕಬ್ಬಿಣ ಸಿಕ್ಬಿಡ್ತು ಅಂದ್ರೆ ಮೂರು ಸುತ್ತು, ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾವ ತರ ಸುತ್ತೆ ಹಾಕೋದು? ಅದನ್ನ ಯಾವಾಗ್ಲೂ ಕೂಡ ನಾವು ಏನ್ ಮಾಡ್ಬೇಕು, ಪಾಸಿಟಿವ್ ನೆಗೆಟಿವ್ ಎರಡನ್ನು ಮಿಕ್ಸ್ ಮಾಡೇ ಅದನ್ನ ಬಿಸಾಕ್ಬೇಕು. ಮೂರು ಸಲ ರೈಟ್ ಸುತ್ತಿದ್ರೆ ಪಾಸಿಟಿವ್, ಮೂರು ಸಲ ಲೆಫ್ಟ್ ಸುತ್ತಿದ್ರೆ ಅದು ನೆಗೆಟಿವ್. ಫಸ್ಟ್ ಪಾಸಿಟಿವ್ ಮಾಡಿ ಆಮೇಲೆ ನೆಗೆಟಿವ್ ಮಾಡಿ ಬಿಸಾಕ್ಬಿಡ್ಬೇಕು. ಸೊ ಇದೊಂದು ವಿಧಾನ. ಹೌದು. ಅಲ್ಲಿಂದ ನಮ್ಗೆ ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ನ್ಯೂಟ್ರಲ್ ಆಗ್ಬಿಡುತ್ತೆ ಅದು. ಅದು ನಮ್ಮ ಎಫೆಕ್ಟ್ ಆಗಲ್ಲ. ಈಗ ನಾವು ಬರೀ ಪಾಸಿಟಿವ್ ಮಾತ್ರ ಮೂರು ಸುತ್ತ ಹಾಕಿದ್ರೆ ಅದು ಹೇಳಲಿಕ್ಕಾಗಲ್ಲ, ಅದು ಕ್ಲಿಯರ್ ಆಗಲ್ಲ, ಅದು ತೊಂದರೆಗಳಾಗತ್ತೆ. ಮತ್ತೆ ಯಾವಾಗಲೂ ಕೂಡ ಅದನ್ನ ಮತ್ತೆ ಈಗ ಬೆಳ್ಳಿ ನೀವು ಹೇಳಿದ್ರೆ ಚಿನ್ನ ಸಿಕ್ಕರೆ ಸ್ವಲ್ಪ ತೊಂದರೆ, ಅದರಲ್ಲೂ ತಾಳಿ ಸಿಕ್ಕಿದ್ಕ ಆ ಥರ ಒಂದು ಸ್ಟೋರಿನೇ ಹೇಳ್ಬಿಟ್ರಿ. ಹೌದು. ಕಬ್ಬಿಣ ಬೇಡ ಅಂತ ಹೇಳಿದ್ರಿ, ಕಬ್ಬಿಣ ದರಿದ್ರ ಅನ್ನೋ ಥರ. ಬೆಳ್ಳಿ, ಬೆಳ್ಳಿ ತುಂಬ ಒಳ್ಳೆಯದು ಸಿಕ್ಕಿದ್ರೆ. ಬೆಳ್ಳಿ ಸಾಮಾನ್ಯವಾಗಿ ಸಿಗಲ್ಲ, ಸಿಕ್ಕಿದ್ರೆ ಅದರಿಂದ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ. ಆದರೆ ತಾಯ್ತದ್ದಲ್ಲ ಮತ್ತೆ ಯಂತ್ರ ಅಲ್ಲ, ಅದೆರಡು ಬಿಟ್ಟು ಯಾರಾದ್ರೂ ವಸ್ತುಗಳು ಸಿಕ್ಕಿದ್ರೆ, ಒಂದು ಕಾಲ್ಗೆಜ್ಜೆ ಇರ್ಬೋದು ಇಂಥದ್ದೆಲ್ಲ ಸಿಕ್ಕಿದ್ರೆ ಅದು ದೇವಿ ಸ್ವರೂಪ. ಅದು ಅದನ್ನು ನೀವು ಇಟ್ಕೊಂಡು ಏನಾದರೂ ಒಂದು ಕುಂಕುಮ ಅರ್ಚನೆ ಮಾಡಿ ಒಂದು ಪೂಜೆ ಗಿಜೆ ಮಾಡಿ ಮಾಡ್ಬೋದು. ಅಥವಾ ಬೇಡ ಅಂದರೆ ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಬಳಸ್ಕೋಬೋದು. ಬಳಸ್ಕೋಬೋದು. ಸೊ ವೀಕ್ಷರೇ, ಇದೊಂದು ವಿಚಾರ. ಸಾಮಾನ್ಯವಾಗಿ ಇವೆಲ್ಲ ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು, ಇವೆಲ್ಲ ವಿಚಾರಗಳು ನಮ್ಮಲ್ಲಿ ಇದ್ದವೆ. ಬಟ್ ಈಗಿನ ಅವ್ರಿಗೆ ಗೊತ್ತಿಲ್ಲ, ಮರೆತೋಗಿದ್ದಾರೆ. ಈ ಥರದ್ದು ಒಳ್ಳೆಯದು ಕೆಟ್ಟದ್ದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಈ ವಿಚಾರಗಳನ್ನ ನಮ್ಮ ಸಂತೋಷ್ ಭಟ್ರು ತುಂಬ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ಸಾಧ್ಯವಾದರೆ ಇವುಗಳನ್ನೆಲ್ಲ ನೀವು ಪ್ರಚಾರ ಮಾಡಿಕೊಳ್ಳ್ರಿ, ಇನ್ನೊಂದಷ್ಟು ಜನಕ್ಕೆ ಈ ವಿಚಾರ ತಲುಪಿಸ್ರಿ. ಅಟ್ಲೀಸ್ಟ್ ಯಾರಿಗಾದರೂ ತೊಂದರೆ ಆಗೋದಿದ್ರೆ ಅವರು ಸೇಫ್ ಆಗ್ತಾರೆ, ಇಲ್ಲಾಂದರೆ ಒಳ್ಳೆಯದಾದರೂ ಆಗುತ್ತೆ ಕೆಲವರಿಗೆ. ಸೊ ನೆಕ್ಸ್ಟ್ ಬೇರೆ ಎಪಿಸೋಡ್ಗಳು ನಾನು ಸಂತೋಷ್ ಭಟ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ.